ಸರ್ವರಿಗೂ ನನ್ನ ನಮಸ್ಕಾರ. ಇವತ್ತು ಬಿಸ್ಕೆಟ್ನಿಂದ ಕೇಕ್ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ಕೇಕ್ ಮಾಡಲು ಬೇಕಾಗುವ ಪದಾರ್ಥಗಳು ಸ್ವಲ್ಪ ಹಾಲು, ಹಾಗೆ ನಾನು 2 ಬಿಸ್ಕೆಟ್ಸ್ ತಗೊಂಡಿದ್ದೀನಿ. ನೀವು ಯಾವ್ದು ಬೇಕಿದ್ರೂ ಬಿಸ್ಕೆಟ್ ತೊಗೊಬೋದು, ಬಟ್ ಬಿಸ್ಕೆಟ್ ಬಂದುಬಿಟ್ಟು ಸ್ವೀಟ್ ಬಿಸ್ಕೆಟ್ ಇರಬೇಕು. ಹಾಗೆ 2 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್, ಹಾಗೆ ನಾನು ಯೂಸ್ ಮಾಡ್ತಾ ಇದ್ದೀನಿ ಬೇಕಿಂಗ್ ಸೋಡಾ. ನೀವು ಐದರ್ ಬೇಕಿಂಗ್ ಸೋಡಾನೂ ಯೂಸ್ ಮಾಡಬಹುದು ಅಥವಾ ಬೇಕಿಂಗ್ ಪೌಡರ್ ಕೂಡ ಯೂಸ್ ಮಾಡ್ಬೋದು, ಅಥವಾ ಎರಡೂ ಕೂಡ ಸ್ಮಾಲ್ ಅಮೌಂಟಲ್ಲಿ ಯೂಸ್ ಮಾಡಬಹುದು. ಬಟ್ ನಾನು ಒಂದೇ ಯೂಸ್ ಮಾಡ್ತಾ ಇದ್ದೀನಿ, ದಟ್ ಈಸ್ ಬೇಕಿಂಗ್ ಸೋಡಾ. ಇದೊಂದು 1 ಟೇಬಲ್ ಸ್ಪೂನ್ ಅಥವಾ 1/2 ಟೇಬಲ್ ಸ್ಪೂನ್ ಇದ್ರೆ ಸಾಕು. ಓಕೆ, ನಾವಿವಾಗ ಯಾವ ಬಿಸ್ಕೆಟ್ಸ್ ತಗೊಂಡಿದ್ದೀವೋ ಅದನ್ನೆಲ್ಲ ಮಿಕ್ಸರಲ್ಲಿ ಗ್ರೈಂಡ್ ಮಾಡಿಕೊಳ್ಳೋಣ. ಏನು ಗ್ರೈಂಡ್ ಮಾಡಿದ್ವೋ ಅದನ್ನೆಲ್ಲ ಒಂದು ಬೌಲಿಗೆ ಶಿಫ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಇನ್ನೊಂದೇನೆಂದರೆ, ನಿಮ್ಗೆ ಸ್ವೀಟ್ ತುಂಬ ಇಷ್ಟವಾಗಿದ್ದರೆ ನೀವೇನು ಗ್ರೈಂಡ್ ಮಾಡ್ತಿರೋ ಅದಕ್ಕೆ ಒಂದು 4-5 ಟೇಬಲ್ಸ್ ಆಫ್ ಸ್ಪೂನ್ಸ್ ಆಫ್ ಶುಗರ್ ಆ್ಯಡ್ ಮಾಡಿ ಗ್ರೈಂಡ್ ಮಾಡಿಕೊಳ್ಳಿ. ನಾನು ಇಲ್ಲಿ ಆಲ್ರೆಡಿ ಸ್ವೀಟ್ ಬಿಸ್ಕೆಟ್ ತೊಗೊಂಡಿದ್ದೆ, ಸೊ ಮತ್ತೆ ನಾನು ಯಾವ ಶುಗರ್ ಕೂಡ ಆ್ಯಡ್ ಮಾಡ್ತಾ ಇಲ್ಲ. ಇವಾಗ ಮಿಲ್ಕ್ ಆ್ಯಡ್ ಮಾಡಿ, ಎಷ್ಟು ಬೇಕು ಅಷ್ಟೇ ಮಿಲ್ಕನ್ನು ಆ್ಯಡ್ ಮಾಡಿ, ಯಾಕಂದರೆ ಬ್ಯಾಟರ್ ಫುಲ್ ಥಿಕ್ ಆಗಿರಬೇಕು, ತುಂಬ ತೆಳುವಾಗಿ ಇರಬಾರ್ದು. ಇದು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ, ಯಾವುದೇ ತರಹ ಗಂಟು ಇರಬಾರ್ದು. ಈ ಥರ ಥಿಕ್ ಆಗಿ ಇರಲಿ. ಇದಕ್ಕೆ 1-2 ಟೇಬಲ್ ಸ್ಪೂನ್ಸ್ ಆಫ್ ಆಯಿಲ್ನ ಹಾಕಿಕೊಳ್ಳಿ. ಇವಾಗ ನೆಕ್ಸ್ಟ್ ಪ್ರೊಸೀಜರ್ ಏನೆಂದರೆ, ಒಂದು ಗ್ಯಾಸ್ ಮೇಲೆ ಕುಕ್ಕರ್ನ ಇಟ್ಕೊಳ್ಳಿ, ಫ್ಲೇಮ್ ಕೂಡ ಸ್ವಲ್ಪ ಜಾಸ್ತಿನೇ ಇರಲಿ. ಹಾಗೆ ಕುಕ್ಕರ್ ಒಳಗಡೆ ಅರೌಂಡ್ 4-5 ಟೇಬಲ್ ಸ್ಪೂನ್ಸ್ನ ಸಾಲ್ಟ್ ಆ್ಯಡ್ ಮಾಡ್ಕೊಳ್ರಿ. ಸಾಲ್ಟ್ ಇರಬೇಕು ಕೆಳಗಡೆ. ಇದ್ರ ಮೇಲೊಂದು ಸ್ಟ್ಯಾಂಡ್ ಇಟ್ಬಿಟ್ಟು ನಮ್ಮ ಕೇಕ್ನ ಬ್ಯಾಟರ್ನ ಹಾಕ್ಕೊಳ್ಬೇಕು. ನೆಕ್ಸ್ಟ್ ಬಂದ್ಬಿಟ್ಟು ನಾನು ಅಲ್ಯೂಮಿನಿಯಂ ಪಾತ್ರೆನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಐದರ್ ಅಲ್ಯೂಮಿನಿಯಂ ಅಥವಾ ಸ್ಟೀಲ್, ಬಟ್ ಏನಂದ್ರೆ ಅದು ಮಟೀರಿಯಲ್ ಸ್ವಲ್ಪ ಥಿಕ್ ಆಗಿರಬೇಕು, ಸ್ವಲ್ಪ ದಪ್ಪಗಿರಬೇಕು, ಇಲ್ಲ ಅಂದ್ರೆ ಕೆಳಗಡೆ ಬರ್ನ್ ಆಗೋ ಚಾನ್ಸಸ್ ಇರುತ್ತೆ. ಹಾಗೆಯೇ ನೆಕ್ಸ್ಟ್ ಏನಂದ್ರೆ, ನೀವು ಬಟರ್ ಪೇಪರ್ ಇದ್ರೆ ಬಟರ್ ಪೇಪರ್ ಯೂಸ್ ಮಾಡಬಹುದು, ಬಟ್ ನನ್ನ ಹತ್ರ ಬಟರ್ ಪೇಪರ್ ಇರಲಿಲ್ಲ. ಸೊ ನಾನು ಅದಕ್ಕೆ ಏನ್ ಮಾಡಿದ್ದೀನಿ ಅಂದ್ರೆ, A4 ಸೈಜ್ನ ಪೇಪರ್ನ ಹಿಂಗೆ ರೌಂಡ್ ಆಗಿ ಕಟ್ ಮಾಡಿಬಿಟ್ಟು ಫ್ರಂಟ್ ಮತ್ತೆ ಬ್ಯಾಕ್ ಎರಡೂ ಕೂಡ ಎಣ್ಣೆನ ಹಚ್ಚಿ ಜಸ್ಟ್ ಪ್ರೆಸ್ ಮಾಡಿಟ್ಟಿದ್ದೀನಿ. ಹಾಗೆ ಈ ಶೇಪಲ್ಲೂ ಕೂಡ ಸ್ವಲ್ಪ ಕಟ್ ಮಾಡಿ ಹಚ್ಚಿಟ್ಟಿದ್ದೀನಿ. ಸೊ ಇದ್ರ ಮೇಲೆ ನಮ್ಮ ಬ್ಯಾಟರ್ ಹೋಗುತ್ತೆ. ಬ್ಯಾಟರ್ ಇದ್ರೊಳಗಡೆ ಹಾಕೋಕ್ಕಿಂತ ಮುಂಚೆ, ಇವಾಗ ಲಾಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಬೇಕಿಂಗ್ ಸೋಡಾನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಾತ್ರೆಯಲ್ಲಿ ಹಾಕಿಕೊಂಡು ಗ್ಯಾಸ್ ಮೇಲೆ ಇಟ್ಬಿಡೋದು. ಇವಾಗ ಲಾಸ್ಟ್ ಪ್ರೊಸೀಜರ್ ಬಂದ್ಬಿಟ್ಟು ಬೇಕಿಂಗ್ ಸೋಡಾನ ಆ್ಯಡ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಾತ್ರೆಯಲ್ಲಿ ಹಾಕಿಕೊಂಡು ಗ್ಯಾಸ್ ಮೇಲೆ ಇಟ್ಬಿಡೋದು. ಸೊ ನಾವು ಏನು ಬ್ಯಾಟರ್ ರೆಡಿ ಮಾಡಿದ್ವೋ ಅದನ್ನೆಲ್ಲ ಚೆನ್ನಾಗಿ ಈ ಬೌಲಲ್ಲಿ ಹಾಕಿಕೊಳ್ಬೇಕು. ಸೊ ಇವಾಗ ನಮ್ಮ ಕುಕ್ಕರ್ ತುಂಬ ಕಾದಿದೆ. ಸೊ ನಾವು ಏನು ಬ್ಯಾಟರ್ ಮಾಡಿದ್ವೋ ಅದನ್ನು ಕುಕ್ಕರ್ ಒಳಗಡೆ ಇಟ್ಟು ಗ್ಯಾಸ್ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿಕೊಳ್ಳೋಣ. ಕುಕ್ಕರ್ದು ಸೀಟಿ ಹಾಗೂ ರಬ್ಬರ್ ಎರಡನ್ನೂ ಎತ್ತಿಟ್ಕೊಳ್ಬೇಡಿ, ಅದೆರಡರದ್ದು ಅಗತ್ಯವಿಲ್ಲ. ಇವಾಗ ಕುಕ್ಕರ್ನ ಮುಚ್ಚಳವನ್ನು ಮುಚ್ಚಿ ಇವಾಗ ಇದರ ಲಿಡ್ ಕ್ಲೋಸ್ ಮಾಡಿ ಅಟ್ಲೀಸ್ಟ್ 25-30 ಮಿನಿಟ್ಸ್ ಆದರೂ ಇದನ್ನು ಮುಚ್ಚಿಡ್ಬೇಕು. ಹಾಗೆ ಮಿಡಲ್ ಏನು ಮಾಡ್ಬೇಕಂದ್ರೆ, ಟೂತ್ ಪಿಕ್ನ ತಗೊಂಡು ಜಸ್ಟ್ ಅದ್ರ ಒಳಗಡೆ ಪೋಕ್ ಮಾಡಿ ಅದು ಬೆಂದಿದೆಯೋ ಇಲ್ಲ ಅಂತ ಗೊತ್ತಾಗ್ಬಿಡತ್ತೆ. ಇನ್ ಕೇಸ್ ಆ ಟೂತ್ ಪಿಕ್ಕಿಗೆ ಅಂಟಿದ್ರೆ ಅದು ಬೆಂದಿಲ್ಲ ಅಂತ ಅರ್ಥ. ಟೂತ್ ಪಿಕ್ಕಿಗೆ ಅಂಟಿಲ್ಲ ಅಂದರೆ ಅದು ನಿಮ್ಮ ಕೇಕ್ ಆಲ್ಮೋಸ್ಟ್ ಫುಲ್ಲಿ ರೆಡಿ ಆಗಿದೆ ಅಂತ ಅರ್ಥ. ನಾವಿವಾಗ ಕೇಕ್ ಮಧ್ಯದ ಹಂತದಲ್ಲಿ ಇದ್ದೀವಿ. ಸೊ ನಾನು ನೈಫ್ ಹಾಕಿ ಚೆಕ್ ಮಾಡ್ತಾ ಇದ್ದೀನಿ ಇದಾಗಿದೆಯೋ ಇಲ್ಲ ಅಂತ. ನೋಡಿ, ನೈಫ್ ಈಸಿಲಿ ಹೊರಗೆ ಬಂತು, ಅರ್ಥ ಕೇಕ್ ಫುಲ್ಲಿ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಇದನ್ನ ಬಂದ್ಬಿಟ್ಟು ನಾವು ಅಟ್ಲೀಸ್ಟ್ 2-3 ಅವರ್ಸ್ನ ಕೂಲ್ ಪ್ಲೇಸಲ್ಲಿ ಇಟ್ಬಿಡೋಣ. ಇದು ಫುಲ್ಲಿ ಟೆಂಪರೇಚರ್ ಬಂದ್ಬಿಟ್ಟು ಫುಲ್ ಕೂಲ್ ಆಗಲಿ, ಅದಾದ್ಮೇಲೆ ಸರ್ವಿಂಗ್ ಬೌಲಲ್ಲಿ ಸರ್ವಿಂಗ್ ಪ್ಲೇಟಲ್ಲಿ ಹಾಕಿ ಸರ್ವ್ ಮಾಡೋಣ. ನಮ್ಮ ಕೇಕ್ ಈಗ ಫುಲ್ಲಿ ರೆಡಿ ಆಗಿದೆ. ಸೊ ಇದನ್ನ ನಾವು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋಣ. ಸೊ ಇದೇನು ಪೇಪರ್ ಹಾಕಿದ್ವಿ ಅದನ್ನ ನೀಟಾಗಿ ತೆಗೆದುಕೊಳ್ಳೋಣ. ಸೊ ನಮ್ಮ ಕೇಕ್ ಇವಾಗ ಫುಲ್ಲಿ ರೆಡಿ ಆಗಿದೆ. ನೀವು ಡೆಕೋರೇಷನ್ ಹೇಗೆ ಬೇಕಿದ್ರೂ ಮಾಡಬಹುದು. ಸೊ ಇವಾಗ ಹೇಗೆ ಬೇಕಿದ್ರೂ ಸರ್ವ್ ಮಾಡಿ. ಇದು ನೋಡಿ, ಇದು ಹೀಗೆ ಸಾಫ್ಟಾಗಿ ಇರುತ್ತೆ ಕಟ್ ಮಾಡಿದ್ರೆ. ಸೊ ನಮ್ಮ ಕೇಕ್ ಪರ್ಫೆಕ್ಟ್ಲಿ ಬೇಕಾಗಿದೆ ಅಂತ ಅರ್ಥ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಆ ಚಾನಲ್.